ಭಾರತ ಕಮ್ಯುನಿಸ್ಟ್ ಪಕ್ಷ ತಾಲೂಕು ಮಂಡಳಿ ವತಿಯಿಂದ ನಗರದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಲಾಗಿತ್ತು. ನಾವು ಕಮ್ಯುನಿಸ್ಟ್ ಪಾರ್ಟಿಯವರು ಯಾವಾಗಲೂ ಜನಪರವಾದ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ನಮ್ಗೆ ಎಲೆಕ್ಷನ್ ಇಲ್ಲ, ತಾಕತ್ತಿಲ್ಲ ಅಂತ ಏನಲ್ಲ ಇದೆ, ಬಟ್ ಏನಂತ ಹೇಳಿದ್ರೆ ನಾವು ದುಡ್ಡು ಸುರಿಯೋದಕ್ಕೆ ತಾಕತ್ತಿಲ್ಲ ನಮ್ಗೆ. ಯಾಕೆಂದ್ರೆ ನಮ್ಮಲ್ಲಿ ಕಾರ್ಮಿಕ ವರ್ಗದವರು ನಾವು. ಇವತ್ತಿನ ದಿವಸ ಏನು ಅಂತ ಹೇಳಿದ್ರೆ ಇವತ್ತು ದುಡಿದು ಇವತ್ತು ತಿನ್ನುವಂತ ಕೆಲಸದಲ್ಲಿರ್ತಕ್ಕಂತ ಕಾರ್ಮಿಕ ವರ್ಗದವರಿಗೆ ಯಾವತ್ತೂ ಅವರಿಗೆ ಒಂದು ಪ್ರೋತ್ಸಾಹವನ್ನು ನೀಡಿಕೊಂಡು ನಾವು ಮುಂದಕ್ಕೆ ಬಂದಿರತಕ್ಕಂತ ಕಮ್ಯುನಿಸ್ಟ್ ಪಾರ್ಟಿಗಳು. ಕಮ್ಯುನಿಸ್ಟ್ ಪಾರ್ಟಿ ಆಗಿರೋದ್ರಿಂದ ನಾವು ಈ ಸತಿ ಚುನಾವಣೆಯನ್ನು ಎದುರಿಸಲಿಕ್ಕೂ ಸಿದ್ಧವಾಗಿದ್ದೇವೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಕೆರೆಮಕ್ಕಿ ರಮೇಶ್ ಅವರು, ಈ ತಾಲೂಕಿನಲ್ಲಿ ಹಲವಾರು ಜನ ಅಡ್ರೆಸ್ಸಿಂದ ಯಾಕೆಂದ್ರೆ ಇವರಿಗೆ ಹಲವಾರು ಬಾರಿ ಹಲವಾರು ಆಡಳಿತ ಮಾಡಿರ್ತಕ್ಕಂಥ ಪಕ್ಷಗಳು ಆಡಳಿತ ಮಾಡಿ ಅಧಿಕಾರ ಇಲ್ಲದಲ್ಲೇ ಇರ್ತಕ್ಕಂಥ ಪಕ್ಷಗಳು ಸಹಿತ ಅವ್ರನ್ನ ತುದಿ ಮುಗಿಗೆ ತುಪ್ಪ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಅವ್ರು ಇವತ್ತು ನಿವೇಶನಗಳಿಲ್ಲ, ನಿವೇಶನಗಳಿಂದಲೇ ಅವರು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಕೊಟ್ಕೊಂಡು ಇತ್ತಲಾಗೆ ಬದುಕಲು ಬಾರದು ಸಾಯಲು ಬಾರದು ಅಂತ ಸ್ಥಿತಿ ಒಳಗಡೆ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ಈ ತಾಲೂಕಿನಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಭಾರತ ಕಮ್ಯುನಿಸ್ಟ್ ಪಕ್ಷ ಹಲವಾರು ವರ್ಷಗಳಿಂದ ಹಲವಾರು ರೀತಿ ಚಳವಳಿಗಳನ್ನ ಮಾಡಿದರೂ ಸಹಿತ ಅದಕ್ಕೆ ಏನೂ ಮನ್ನಣೆ ಹಾಕದೆ ಇವತ್ತು ಜಿಲ್ಲಾಡಳಿತ ಕಣ್ಮುಚ್ಚಿ ಕೂರ್ತಕ್ಕಂಥ ಸ್ಥಿತಿಯನ್ನು ನಾವು ನೋಡಿದ್ದೀವಿ. ಹಾಗಾಗಿ ನಾವು 20ನೇ ತಾರೀಕಿನಿಂದ ನಿರಂತರವಾಗಿ 24ನೇ ತಾರೀಕಿನವರೆಗೆ ಧರಣಿ ಮಾಡ್ತೀವಿ ಜಿಲ್ಲಾಧಿಕಾರಿಗಳ ಮುಂದೆ. ಜಿಲ್ಲಾಧಿಕಾರಿಗಳು ಅದಕ್ಕೂ ಸ್ಪಂದನೆ ಮಾಡಲಿಲ್ಲ ಜಿಲ್ಲಾಡಳಿತ ಅಂದರೆ ಚಿಕ್ಕಮಗಳೂರು ಜಿಲ್ಲೆ 27ನೇ ತಾರೀಕು ಜಿಲ್ಲೆಯ ಹಲವಾರು ನಾಯಕರು ಉಪವಾಸ ಸತ್ಯಾಗ್ರಹವನ್ನು ಸಹ ನಾವು ಪ್ರಾರಂಭ ಮಾಡ್ತೀವಿ. ಹಾಗೆ ಮೊನ್ನೆ ನಡೆದ ಚಿಕ್ಕಮಗಳೂರು ತಾಲೂಕು ಸಮಿತಿಯ ಸಭೆಯಲ್ಲಿ ಚಿಕ್ಕಮಗಳೂರು ತಾಲೂಕು ಸಮಿತಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಯನ್ನು ಹಾಕಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದೆ. ಸುದ್ದಿಗೋಷ್ಠಿಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ಖಜಾಂಚಿ ಜೈಕುಮಾರ್, ಭಾರತ ಕಮ್ಯುನಿಸ್ಟ್ ಪಕ್ಷದ ನಗರ ಘಟಕದ ಅಧ್ಯಕ್ಷರು ಹಾಗೂ ನಾಯಕರು ವಸಂತ್ ಕುಮಾರ್ ಉಪಸ್ಥಿತರಿದ್ದರು.